स्नेहितरे नमस्ते वेलकम टू स्पर्धादीप जॉब्स यूट्यूब चैनल वीक्षक एंप्लॉयी स्टेट इंश्योरेंस कॉर्पोरेशन ऑफ इंडिया 6552 हुद्दे नेमकाति संबंधी गेजेट अधिसूचन अदक संबंध कंप्लीट इनफार्मेशन वीडियो को वीडियो स्किप पूर्त नोड़ी वीडियो प्रारंभ आगोदिंत मुंचे ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರತಕ್ಕಂತ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯಿನ್ ಆಗಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸ್ನೇಹಿತರೆ, ಶೀಘ್ರದಲ್ಲಿಯೇ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ಲಿ 6552 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಆರಂಭವಾಗಲಿದ್ದು ಅದಕ್ಕೆ ಸಂಬಂಧಿಸಿದಂತೆ ಹುದ್ದೆಗಳ ವಿವರ, ವಯೋಮಿತಿ, ಶೈಕ್ಷಣಿಕ ವಿದ್ಯಾರ್ಹತೆ, ವೇತನ ಶ್ರೇಣಿ ಹಾಗೂ ಮುಂತಾದ ವಿವರಗಳನ್ನು ಇಲ್ಲಿ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಹುದ್ದೆಗಳ ವಿವರವನ್ನು ನೋಡೋಣ. ಹುದ್ದೆಗಳು ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಥವಾ ಪ್ರಥಮ ದರ್ಜೆ ಗುಮಾಸ್ತ ಅಂತೇಳಿ ಇದು 6306 ಹುದ್ದೆಗಳು ಇರತಕ್ಕಂಥದ್ದು. ಸ್ಟೆನೋಗ್ರಾಫರ್ ಹುದ್ದೆಗಳು ಕೂಡ ಇರ್ತದೆ, ಅದಕ್ಕೆ 246 ಹುದ್ದೆಗಳು ಇದೆ. ಒಟ್ಟು 6552 ಹುದ್ದೆಗಳು ಇರುತ್ತೆ. ಇದಕ್ಕೆ ವಿದ್ಯಾರ್ಹತೆ ಏನಿರುತ್ತೆ ಅಂತಂದರೆ, ಅಪ್ಪರ್ ಡಿವಿಷನ್ ಕ್ಲರ್ಕಿಗೆ ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಹತೆಯನ್ನು ಹೊಂದಿರ್ತಾರೆ ಮತ್ತು ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇರುತ್ತೆ. ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ PUCಯನ್ನು ಮುಗಿಸಿರಬೇಕು, ಅದರ ಜೊತೆಗೆ ಸ್ಟೆನೋಗ್ರಾಫರ್ ಅಂತೇಳಿ ಕೋರ್ಸ್ ಇರುತ್ತೆ, ಅದನ್ನು ಕೂಡ ಮುಗಿಸಿರ್ಬೇಕಾಗುತ್ತೆ. ವಯೋಮಿತಿ 18-27 ವರ್ಷದ ಒಳಗಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅರ್ಹತೆಯನ್ನು ಹೊಂದಿರ್ತಾರೆ. ಕೆಟಗರಿ ಅಭ್ಯರ್ಥಿಗಳಿಗೆ ಅಂದರೆ SC ST ವರ್ಗದವರಿಗೆ 5 ವರ್ಷದ ರಿಯಾಯಿತಿ ಇರುತ್ತೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷದ ರಿಯಾಯಿತಿ ಇರುತ್ತೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮುಂತಾದವರಿಗೂ ಕೂಡ ಸರ್ಕಾರದ ನಿಯಮಾವಳಿಗಳಂತೆ ವಯೋ ರಿಯಾಯಿತಿ ಇರುತ್ತೆ. ಇದಕ್ಕೆ ವೇತನ ಶ್ರೇಣಿ ಏನಿರುತ್ತೆ ಅಂತಂದರೆ, UDC ಅಥವಾ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ 25,000 ರೂಪಾಯಿಯಿಂದ ಅದರ ಒಂದು ವೇತನ ಶ್ರೇಣಿ ಆರಂಭ ಆಗುತ್ತೆ. 81,100 ರೂಪಾಯಿ ಕೂಡ ಇರುತ್ತೆ. ಸ್ಟೆನೋಗ್ರಾಫರ್ಗಳಿಗೆ 25,000 ರೂಪಾಯಿಯಿಂದ 81,100 ರೂಪಾಯಿ ಕೂಡ ಇದರ ಒಂದು ವೇತನ ಶ್ರೇಣಿ ಇರುತ್ತೆ. ಗೆಳೆಯರೇ, ಈ ನೇಮಕಾತಿಯ ಕುರಿತು ಆನ್ಲೈನ್ ಅರ್ಜಿ 2021 ಆರಂಭವಾಗಲಿದ್ದು ಈ 2021 ಕೂಡ ಈ ಒಂದು ಅರ್ಜಿಯನ್ನು ಹಾಕುವುದಕ್ಕೆ ಆನ್ಲೈನ್ ಫಾರ್ಮ್ ಅನ್ನು ಬಿಡುತ್ತಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇತ್ತು ಅಂತಂದರೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ www.kpscjobs.com ಅಂತೇಳಿ ಇದರ ನೇರವಾಗಿರ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಮುಂತಾದ ವಿವರಗಳನ್ನು ಕೂಡ ತಿಳಿದುಕೊಳ್ಳಿ. ಇದಿಷ್ಟು ಕೂಡ ಈ ಒಂದು ESIC ನಡೀತಾ ಇರತಕ್ಕಂಥ ನೇಮಕಾತಿಯ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿದೆ. ಇದೇ ರೀತಿಯ ಮತ್ತೊಂದು ಜಾಬ್ ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.